ಹಲೋ ಎವ್ರಿವನ್, ವೆಲ್ಕಮ್ ಟು ಸ್ವಯಂ ಸವಿರುಚಿ ಯೂಟ್ಯೂಬ್ ಚಾನಲ್. ಇವಾಗ ಮನೆಯಲ್ಲಿ ಎಕ್ಸ್ಟ್ರಾ ಬಾಳೆಹಣ್ಣಿದ್ವಾಗ ಈ ರೀತಿ ಒಮ್ಮೆ ಬಾಳೆಹಣ್ಣು ಗಾರ್ಗಿನ ಮಾಡಿ ನೋಡಿ. ಇವಾಗ ನಾನು ಮಾಡ್ತಿರೋ ರೆಸಿಪಿನೂ ಬಾಳೆಹಣ್ಣು ಗಾರ್ಗಿನೇ ನಾನು ಮಾಡ್ತಾ ಇರೋದು. ಇವಾಗ ಎಕ್ಸ್ಟ್ರಾ ಮನೆಯಲ್ಲಿ ಬಾಳೆಹಣ್ಣು ಇರುವಾಗ ಈ ರೀತಿ ಒಮ್ಮೆ ಮಾಡಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ. ಬನ್ನಿ ಹಾಗಾದರೆ ಬಾಳೆಹಣ್ಣಿನ ಗಾರ್ಗಿ ಹೇಗೆ ಮಾಡೋದಂತ ಈ ವಿಡಿಯೋದಲ್ಲಿ ನೋಡೋಣ. ಮೊದಲಿಗೆ ನಾನು ಒಂದು ಬೌಲು ಅಕ್ಕಿನ ತೊಗೊತಾ ಇದ್ದೀನಿ. ಇದು ಸೊಸೈಟಿ ಅಕ್ಕಿ ಇದೆ. ಇವಾಗ ಒಂದು ಬೌಲಾಗೋಷ್ಟು ಉದ್ದಿನ ಬೇಳೆ ತೊಗೊಂಡಿದ್ದೀನಿ. ಇದು ಚಿಕ್ಕದಿದೆ ಬೌಲು, ಆ ಬೌಲಿಂದ ತೊಗೊಂಡಿದ್ದೀನಿ ನಾನು. ಇವಾಗ ಎರಡನ್ನು ವಾಶ್ ಮಾಡಿ ತೊಗೊತಾ ಇದ್ದೀನಿ. ಇವಾಗ ಇದನ್ನು ನಾನು ವಾಶ್ ಮಾಡಿ ತೊಗೊಂಡಾದಮೇಲೆ ಇದನ್ನು 5 ಅವರು ನೆನೆಯಲ್ಲಿಡ್ತೀನಿ. ಇವಾಗ 5 ಅವರ್ ಆಗಿದೆ. ಇದನ್ನು ನಾನು ಇವಾಗ ರುಬ್ಕೊತಾ ಇದ್ದೀನಿ. ಇದನ್ನು ನೀರನ್ನು ಬಸಿದು ತೊಗೋಬೇಕು. ಇವಾಗ ಉದ್ದಿನ ಬೇಳೆ ಮತ್ತು ಅಕ್ಕಿಯನ್ನು ನಾನು ಒಂದು ಮಿಕ್ಸರ್ ಜಾರಿಗೆ ತೊಗೊತಾ ಇದ್ದೀನಿ. ಇದನ್ನು ಸಣ್ಣಾಗಿ ರುಬ್ಬಬೇಕು. ಇದಕ್ಕೆ ನಾನು 1/4 ಕಪ್ ಆಗೋಷ್ಟು ಬೆಲ್ಲವನ್ನು ಹಾಕ್ತಾ ಇದ್ದೀನಿ. ಪುಡಿ ಮಾಡಿರುವಂಥ ಬೆಲ್ಲವನ್ನು ಹಾಕ್ತಾ ಇದ್ದೀನಿ. ಈ ರೀತಿ ಪುಡಿ ಇರಬೇಕು. ಇವಾಗ ನಾನು 2 ಈ ರೀತಿ ಹಣ್ಣಾಗಿರುವಂಥ ಬಾಳೆಹಣ್ಣು ತೊಗೊಂಡಿದ್ದೀನಿ. ಇದನ್ನು ಈ ರೀತಿ ಕಟ್ ಮಾಡಿ ಹಾಕ್ತಾ ಇದ್ದೀನಿ. ತುಂಬಾ ಹಸಿರುವಂಥ ಬಾಳೆಹಣ್ಣು ಹಾಕಬಾರ್ದು, ಕಚ್ಚಾ ಇರುವಂಥ ಬಾಳೆಹಣ್ಣು ಹಾಕಬಾರ್ದು. ಈ ರೀತಿ ಹಣ್ಣಾಗಿರುವ ಬಾಳೆಹಣ್ಣು ತೊಗೋಬೇಕು. ಇದಕ್ಕೆ ನಾನು ಇವಾಗ ನೀರು ಹಾಕದೆ ರುಬ್ತಾ ಇದ್ದೀನಿ. ನೀರನ್ನು ಹಾಕಬಾರ್ದು, ಇದರೊಳಗೆ ಅದು ಸಣ್ಣ ಆಗಬೇಕು. ಇದು ರುಬ್ಬಿದಾಗಿದೆ. ಇವಾಗ ನಾನು ಬೇರೊಂದು ಬೌಲಿಗೆ ತೊಗೊತಾ ಇದ್ದೀನಿ ಇದನ್ನು ರುಬ್ಬಿರುವಂಥದ್ದನ್ನು. ಇವಾಗ ಇದಿಷ್ಟು ಏಲಕ್ಕಿ ಪೌಡ್ರನ್ನ ಹಾಕ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದಕ್ಕೆ ನಾನು ಗೋಧಿ ಹಿಟ್ಟನ್ನು ಹಾಕ್ತಾ ಇದ್ದೀನಿ. ನೋಡಿಕೊಂಡು ಗೋಧಿ ಹಿಟ್ಟನ್ನು ಹಾಕಿ ತುಂಬಾ ಗಟ್ಟಿನೂ ಆಗಬಾರ್ದು. ಆ ರೀತಿ ಇದನ್ನು ಈ ರೀತಿ ಅದದಲ್ಲಿದ್ದರೆ ಆಯಿತು, ಈ ರೀತಿ ಇರಬೇಕದು. ಇದು ಕರೆಕ್ಟಾಗಿದೆ. ಇವಾಗ ಎಣ್ಣೆ ಕಾದಿದೆ. ಇದನ್ನು ಇವಾಗ ನಾನು ಗಾರ್ಗಿಯನ್ನು ಹಾಕ್ತಾ ಇದ್ದೀನಿ. ಈ ರೀತಿ ಹಾಕ್ತಾ ಇದ್ದೀನಿ. ಇದು ನೋಡಿದರೆ ಜಾಮೂನ್ ಥರನೇ ಕಾಣಿಸುತ್ತೆ, ಹಾಗಿರುತ್ತೆ ಕಲರು. ನೋಡಿ ಎಷ್ಟು ಚೆನ್ನಾಗಿ ಗಾರ್ಗೆ ಬರ್ತಾ ಇದೆ. ಇವಾಗ ಒಂದೊಂದಾಗಿ ನಾನು ಬಿಡ್ತಾ ಇದ್ದೀನಿ. ಇದು ಪೈಲ ಬ್ಯಾಚ್ ಇದೆ, ಅದಕ್ಕೆ ನಾನು ಸ್ವಲ್ಪನ ಹಾಕಿ ಫ್ರೈ ಮಾಡ್ತಾ ಇದ್ದೀನಿ. ಇವಾಗ ಇನ್ನೊಂದು ಬ್ಯಾಚನ್ನು ಹಾಕ್ತಾ ಇದ್ದೀನಿ. ಈ ರೀತಿ ಇಷ್ಟನ್ನು ಹಾಕಿ ಇದಿಷ್ಟನ್ನು ನಾನು ಮಾಡ್ಕೊತಾ ಇದ್ದೀನಿ. ಇವಾಗ ಇದು ಫ್ರೈ ಆಗಿದೆ. ನೋಡಿ ಜಾಮೂನ್ ಥರನೇ ಕಾಣ್ತಾ ಇದೆ. ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ನೋಡಿ ಹಣ್ಣಾಗಿರುವಂಥ ಬಾಳೆಹಣ್ಣಲ್ಲಿ ಎಷ್ಟು ರುಚಿಕರವಾದ ಬಾಳೆಹಣ್ಣು ಗಾರ್ಗಿ ರೆಡಿಯಾಗಿದೆ. ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ. ನೋಡಿ ಇಷ್ಟು ಬಾಳೆಹಣ್ಣು ಗಾರ್ಗೆ ರೆಡಿಯಾಗಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.